ಒಂದು ಚಮಚ ಮೆಂತ್ಯ ಹಾಗೂ ಮೆಂತ್ಯ ನೆನೆಸಿರುವಂತಹ ನೀರು. ಇದರಲ್ಲಿ ಏನೆಲ್ಲ ಆರೋಗ್ಯಕರ ಅಂಶಗಳಿವೆ, ಉಪಯೋಗಗಳಿವೆ ಅಥವಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಇವತ್ತಿನ ದಿನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕ ಹಾಗೂ ಭಾನುವಾರದ ವಿಶೇಷ ಸಂಚಿಕೆಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಒಂದೇ ಒಂದು ಚಮಚ ಮೆಂತ್ಯ ತಗೊಂಡು ರಾತ್ರಿ ಮಲಗೋ ಮೊದಲು ಹೀಗೆ ನೀರಲ್ಲಿ ನೆನೆಸಿಡಿ. ಮಾರನೇ ದಿವಸ ಬೆಳಿಗ್ಗೆ ನೋಡೋಷ್ಟೊತ್ತಿಗೆ ಮೆಂತ್ಯ ಎಲ್ಲ ನೆನೆದಿರತ್ತೆ ಹಾಗೂ ನೀರಿನ ಬಣ್ಣ ಹೀಗೆ ಬದಲಾಗಿರುತ್ತೆ. ಈ ಮೆಂತ್ಯದ ನೀರನ್ನ ಬಗ್ಸಿ ತೆಗೆದು ಅಥವಾ ಸೋಸಿ ತೆಗೆದು ಖಾಲಿ ಹೊಟ್ಟೆನಲ್ಲಿ ಬೆಳಿಗ್ಗೆ ಕುಡಿಬೇಕು. ಹಾಗೆ ಕುಡಿಯೋದ್ರಿಂದ ಅನೇಕ ಉಪಯೋಗಗಳಿವೆ, ನಾನದನ್ನು ಒಂದೊಂದಾಗಿ ಹೇಳ್ತೀನಿ. ಈ ನೀರು ಕಹಿ ಇರೋದಿಲ್ಲ, ರುಚಿಯೂ ಏನೂ ಅಂಥ ವ್ಯತ್ಯಾಸ ಇರೋದಿಲ್ಲ, ನೀವು ಸುಲಭವಾಗಿ ಕುಡಿಬೋದು. ಸುಮಾರು 100 ml ನೀರಲ್ಲಿ ಒಂದು ಚಮಚ ಮೆಂತ್ಯನ ನೆನೆಸಿ ಈ ರೀತಿ ನೀರನ್ನು ತೆಕ್ಕೊಳ್ತಾ ಇದ್ದೀನಿ. ಇದು ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತೂಕ ಕಳ್ಕೊಳ್ಳೋದಕ್ಕೂ ತುಂಬ ಒಳ್ಳೆಯದು, ಸಕ್ಕರೆ ಕಾಯಿಲೆನ ಹತೋಟಿಯಲ್ಲಿಡೋದಕ್ಕೆ, ಎದೆ ಹಾಲು ಹೆಚ್ಚಿಸೋದಕ್ಕೆ, ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆನೋವು ಈ ಥರದ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಸರಿ ಮಾಡೋದಕ್ಕೆಲ್ಲ ತುಂಬ ಅನುಕೂಲ ಆಗತ್ತೆ. ನೀರು ಕುಡಿದ ಮೇಲೆ ಮೆಂತ್ಯನ ಬಿಸಾಡಬೇಕಾಗಿಲ್ಲ, ಇದನ್ನು ಹಾಗೆ ತಿನ್ಬೋದು ಅಥವಾ ನೆನೆಸೋದೆ ಹಾಗೇನೆ ಮೆಂತ್ಯ ಕೂಡ ನೀವು ನೀರು ಜೊತೆ ತಿಂದು ಕುಡಿಬೋದು. ಆ ಥರ ಮಾಡೋದ್ರಿಂದ ನಿಮಗೆ ಅಸಿಡಿಟಿ ಸಮಸ್ಯೆ ಇದ್ದರೆ ಅದು ಕಡಿಮೆ ಆಗುತ್ತೆ. ಅಥವಾ ನೆನೆಸಿರೋ ಮೆಂತ್ಯೆಯ ಸಂಪೂರ್ಣ ನೀರನ್ನು ಬಗ್ಸಿ ತೆಗೆದು ಈ ರೀತಿ ಮೊಳಕೆ ಕಟ್ಟಿಸಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ಸ್ವಲ್ಪನೂ ಕಹಿ ಇರಲ್ಲ. ಅಥವಾ ಕೋಸಂಬರಿ ಥರ ಬೇಕಾದರೂ ಮಾಡಿ ನೀವು ತಿನ್ಬೋದು. ಇಷ್ಟೇ ಅಲ್ಲ ಫ್ರೆಂಡ್ಸ್, ಈ ಮೆಂತ್ಯನ ಬಳಸ್ಕೊಂಡು ಈ ರೀತಿ ಮೃದುವಾಗಿರುವಂತಹ ದೋಸೆ ಇಡ್ಲಿ ಮಾಡಿ ಸವಿಬೋದು. ಅಷ್ಟೇ ಅಲ್ಲ, ಜೀರಿಗೆ ಮತ್ತು ಮೆಣಸಿನಕಾಯಿ ಜೊತೆ ಹುರಿದು ರುಚಿಕರ ತಂಬ್ಳಿ ಕೂಡ ಮಾಡ್ಬೋದು. ನಿಮಗೆ ಹೊಟ್ಟೆ ಸಮಸ್ಯೆ ಅಥವಾ ಏನಾದರೂ ಜೀರ್ಣದ ಸಮಸ್ಯೆ ಆಗಿದ್ರೆ ಒಂದು ಚಮಚ ಮೆಂತ್ಯನ ಮಜ್ಜಿಗೆ ಅಥವಾ ನೀರು ಜೊತೆ ಕುಡಿದ್ರೆ ಅಥವಾ ಮೆಂತ್ಯ ಲೈಟಾಗಿ ಹುರಿದು ಪುಡಿ ಮಾಡಿಟ್ಕೊಂಡು ಅದನ್ನು ನೀರು ಜೊತೆ ಕುಡಿದ್ರೆ ಜೀರ್ಣ ಸಂಬಂಧಪಟ್ಟಂಗಿದ್ದು ಯಾವುದಾದ್ರೂ ಸಮಸ್ಯೆ ಇದ್ರೆ ಖಂಡಿತ ಸರಿಯಾಗತ್ತೆ. ಇಷ್ಟು ಮಾತ್ರ ಅಲ್ಲ, ಮೆಂತ್ಯವನ್ನು ನೆನೆಸಿ ಅರೆದು ತಲೆಗೆ ಹಚ್ಕೊಂಡ್ರೆ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ತಲೆ ಹೊಟ್ಟು ನಿವಾರಣೆ ಆಗುತ್ತೆ. ಈ ರೀತಿ ಮೆಂತ್ಯದಿಂದ ಅನೇಕ ಉಪಯೋಗಗಳಿವೆ. ಅರ್ದಿರೋ ಮೆಂತ್ಯನ ಎಣ್ಣೆ ಜೊತೆ ಸೇರಿಸಿ ಹಚ್ಚಬಹುದು ಅಥವಾ ಹಾಗೆ ಬೇಕಾದರೂ ಹಚ್ಕೊಳ್ಬೋದು. ನಮ್ಮ ಈ ಹೊಸ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.